ಶಿವಮೊಗ್ಗ ಜಿಲ್ಲೆಗೆ ಕೇಂದ್ರ ಸರ್ಕಾರ ಭರಪೂರ ಕೊಡುಗೆಯನ್ನು ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಜಿಲ್ಲೆಗೆ ಕೇಂದ್ರ ಸರ್ಕಾರ ಭರಪೂರ ಕೊಡುಗೆಯನ್ನು ನೀಡಿದೆ. ಹೆದ್ದಾರಿ ಪ್ರಾಧಿಕಾರದ ಮೂಲಕ ಸಾವಿರಾರು ಕೋಟಿ ಅನುದಾನವನ್ನು ನೀಡಿದೆ. ಮೂರು ವರ್ಷದಲ್ಲಿ 7.5 ಸಾವಿರ ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಿದೆ. 2020-21 ಸಾಲಿನಲ್ಲಿ 7,234 ಕೋಟಿಯಷ್ಟು ಅನುದಾನವನ್ನು ನೀಡಿತ್ತು. 2021-22 ಸಾಲಿನಲ್ಲಿ 605 ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಿದೆ. ಜಿಲ್ಲೆಯಲ್ಲಿ 5 ಕಾಮಗಾರಿಗಳಿಗೆ 605 ಕೋಟಿ ಮಂಜೂರಾಗಿದೆ. ಸಂಸದ ರಾಘವೇಂದ್ರ ಪ್ರಯತ್ನದ ಫಲವಾಗಿ ಈ ಅನುದಾನವನ್ನು ನೀಡಲಾಗಿದೆ. ಭರದಿಂದ ನಡೆಯುತ್ತಿವೆ ಈಗ ಅಭಿವೃದ್ಧಿ ಕಾಮಗಾರಿಗಳು ಕೂಡ. ಅದೇ ರೀತಿ ಬೇರೆ ಜಿಲ್ಲೆಗಳಿಗೂ ಕೊಟ್ಬಿಡಲಿ, ಯಾಕೆಂದರೆ ಮಳೆಯಿಂದ ಸಾಕಷ್ಟು ಜನ ಮನೆಗಳನ್ನು ಕಳ್ಕೊಂಡಿರೋರಿಗೆ ಯಾವುದೇ ರೀತಿಯ ಅನುದಾನ ಇಲ್ಲಿವರೆಗೂ ಬಂದಿಲ್ಲ. ಬರೀ ಶಿವಮೊಗ್ಗ ಒಂದೇ ಜಿಲ್ಲೆ ಇಲ್ಲ, ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ರೀತಿಯ ಅನುದಾನ ಕೊಡೋದ್ರಿಂದ ತಾರತಮ್ಯ ಆಗಬಾರದು, ಅದಷ್ಟೇ ಜನರ ಒಂದು ಮನವಿ. ಯಾಕೆಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಎಲ್ಲ ಜಿಲ್ಲೆಗಳಲ್ಲೇ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾದರೆ ಮಾತ್ರ ಜನರು ಓಟ್ ಕೊಡೋದು. ಯಾಕೆಂದರೆ ಶಿವಮೊಗ್ಗದಲ್ಲಿ ಮಾತ್ರ ಚುನಾವಣೆ ನಡೆಯೋದಿಲ್ಲ, ಅಥವಾ ಶಿವಮೊಗ್ಗದಲ್ಲಿ ಮಾತ್ರ ಜನರು ಓಟ್ ಹಾಕೋದಿಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಜನರು ಓಟ್ ಹಾಕ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ರಸ್ತೆಗಳಾಗಿರಬಹುದು, ನೀರಿನ ಯೋಜನೆಗಳಾಗಿರ್ಬೋದು, ಅನೇಕ ವಿಚಾರಗಳಲ್ಲಿ ಕೂಡ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಅವರವರ ಕ್ಷೇತ್ರದ ನಾಯಕರು ಮನವಿಯನ್ನು ಮಾಡಬೇಕು. ನೋಡಿ, ಹೌದು, ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಬಿ ವೈ ರಾಘವೇಂದ್ರ. ಶಿವಮೊಗ್ಗ ಜಿಲ್ಲೆಗೆ ಒಂದು ಒಳ್ಳೆಯಷ್ಟು ಅನ್ನದ ಭರಪೂರ ಕೊಡುಗೆನೂ ಕೊಟ್ಟಿದೆ ಕೇಂದ್ರ ಸರ್ಕಾರ. ಅಲ್ಲೂ ಕೂಡ ಸಾಕಷ್ಟು ಒಂದು ಅಭಿವೃದ್ಧಿ ಕಾಮಗಾರಿಗಳು ಕೂಡ ನಡೀತಾ ಇದಾವೆ. ನಡೀಲಿ, ಉತ್ತಮ, ಒಳ್ಳೆಯದು. ಆದರೆ ಅಟ್ ದ ಸೇಮ್ ಟೈಮ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೇ ರೀತಿ ಅನುದಾನ ಸಿಗಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ. ಅದರ ಜೊತೆಗೆ ಆಯಾ ಕ್ಷೇತ್ರದ ನಾಯಕರು ಕೂಡ ಒಂದಷ್ಟು ಕೆಲಸಗಳನ್ನು ಮಾಡಬೇಕು, ಮನವಿಯನ್ನು ಮಾಡಬೇಕು. ಆ ಕ್ಷೇತ್ರದ ಒಂದು ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಬಹುಶಃ ಅವ್ರಿಗೂ ಕೂಡ ಸಿಗಬಹುದು. ಆದಂಥ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ಚುನಾವಣೆ ಬರೋಷ್ಟರಲ್ಲಿ, ಇಷ್ಟು ದಿನಗಳ ಕಾಲ ಆಯಿತು, ಕೊರೋನಾ ಇತ್ತು, ಈ ನಿಟ್ಟಿನಲ್ಲಿ ನಾವೇನೂ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅಂತಲ್ಲ, ಮುಂದಿನ ದಿನಗಳಲ್ಲಾದರೂ ಮಾಡಿ, ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸಿ ಅಂತ ಜನರು ಕೂಡ ಕೇಳ್ಕೊತಾ ಇದ್ದಾರೆ. ಬಹುಶಃ 3 ವರ್ಷದಲ್ಲಿ ಇಷ್ಟು ಅನುದಾನ ಸಿಕ್ಕಿರೋದು ನಿಜಕ್ಕೂ ಒಂದು ಖುಷಿಯ ವಿಚಾರ. 605 ಕೋಟಿಯಷ್ಟು ಅನುದಾನ ಸಿಕ್ಕಿದೆ. ಸಂಸದ ರಾಘವೇಂದ್ರ ಅವರ ಪ್ರಯತ್ನದ ಫಲವಾಗಿ ಈ ಅನುದಾನ ಸಿಕ್ಕಿದೆ. ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೂಲಕ 1,000 ಕೋಟಿಯಷ್ಟು ಅನುದಾನ ಸಿಕ್ಕಿದೆ. ಓಕೆ, ಈಗ ನಮ್ಮ ಜೊತೆ ಸಂಸದರಾಗಿರುವಂತಹ ಬಿ ವೈ ರಾಘವೇಂದ್ರ ಅವರೇ ಇದ್ದಾರೆ. ಸರ್, ನಮಸ್ತೆ. ನಮಸ್ಕಾರ ಸರ್. ಕೇಂದ್ರ ಸರ್ಕಾರದಿಂದ ಭರಪೂರ ಕೊಡುಗೆ ಸಿಕ್ಕಿದೆ ಶಿವಮೊಗ್ಗ ಜಿಲ್ಲೆಗೆ, ಏನ್ ಹೇಳ್ತೀರಾ ಸರ್? ಸಾಕಷ್ಟು ಪ್ರಯತ್ನಗಳನ್ನ ನೀವು ಕೂಡ ಮಾಡಿದ್ದೀರ ನಿಮ್ಮ ಕಡೆಯಿಂದ, ಅಷ್ಟೇ ಅಲ್ಲ ನಿಮ್ಮ ಶಿವಮೊಗ್ಗದ ಜನತೆ ಅಂತೂ ತುಂಬಾ ಖುಷಿಯಿಂದ ಇದ್ದಾರೆ, ಯಾಕೆಂದ್ರೆ ನಮ್ಮ ಸಂಸದರು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ. ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಸರ್? ರಿಯಲಿ, ಫಸ್ಟ್ ಆಫ್ ಆಲ್ ತಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಜನರ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಅಭಿವೃದ್ಧಿ ಕಾರ್ಯ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರ ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದೆ. ಬೇರೆ ಬೇರೆ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಭವಿಷ್ಯ ಇಲ್ಲ, ವ್ಯವಹಾರ ಇದೆಲ್ಲ ದೃಷ್ಟಿಯಿಂದನೂ ಕೂಡ ನಾವು ಬೇರೆ ಕಡೆಗೆ ನಾವು ವಲಸೆ ಹೋಗ್ಬೇಕು ಅನ್ನೋಂತ ಒಂದು ಪರಿಸ್ಥಿತಿನೂ ಕೂಡ ಕಳೆದ 25 ವರ್ಷಗಳಲ್ಲಿ ನಾವು ನೋಡಿದ್ವಿ. ಆದ್ರೆ ಸನ್ಮಾನಿಸಿದ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ 2009 ಮತ್ತೆ ಈ ಬಾರಿ ಒಟ್ಟು ಉಪ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮತ್ತೆ ಕೇಂದ್ರದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಎರಡನೇ ಸರ್ಕಾರ, ಅದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರೈಲ್ವೆ ಯೋಜನೆಗಳಿರ್ಬೋದು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಇರ್ಬೋದು, ಸಾಕಷ್ಟು ಅನುಕೂಲಗಳು ಆಗಿದೆ. ಈಗಾಗಲೇ ತಮಗೆ ಗೊತ್ತಿದೆ, ಸುಮಾರು 10,000 ಕೋಟಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಶಿವಮೊಗ್ಗದಿಂದ ಅಪ್ ಟು ತುಮಕೂರವರೆಗೂ ಕೂಡ 4-lane ರಸ್ತೆ ಆಗ್ಲಿಕ್ಕೆ, ರಾಷ್ಟ್ರೀಯ ಹೆದ್ದಾರಿ ವೈಡ್ನಿಂಗ್ ಮಾಡ್ಲಿಕ್ಕೆ
ಒಟ್ಟು 5,000 ಕೋಟಿ ಇನ್ಕ್ಲೂಡಿಂಗ್ ಲ್ಯಾಂಡ್ ಎಕ್ವಿಷನ್. ಅದೇ ತರ ಶಿವಮೊಗ್ಗದಿಂದ ಅಪ್ ಟು ಚಿತ್ರದುರ್ಗದವರೆಗೂ ಕೂಡ ಟೂ ಲೈನ್ ಅಭಿವೃದ್ಧಿ ಮಾಡ್ಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿಗೆ ಸುಮಾರು 550 ಕೋಟಿ. ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ 6 ರೈಲ್ವೆ ಓವರ್ ಬ್ರಿಡ್ಜ್ ಮತ್ತೆ ಅಂಡರ್ ಬ್ರಿಡ್ಜ್, ಮೇಲ್ಪದ ಸೇತುವೆ ಮತ್ತೆ ಅಂಡರ್ಗ್ರೌಂಡ್ ಬ್ರಿಡ್ಜ್ಗಳನ್ನ ಈಗಾಗಲೇ ರೈಲ್ವೆ ಇಲಾಖೆ ಸ್ಯಾಂಕ್ಷನ್ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಸನ್ಮಾನಿಸಿದ ನಿತಿನ್ ಗಡ್ಕರಿ ಜಿ ಅವರು ಈ ಶರಾವತಿ ಮುಳುಗಡೆ ಪ್ರದೇಶದ ಜನರಿಗೆ ಒಂದು ನ್ಯಾಯವನ್ನು ಒದಗಿಸ್ಬೇಕಂತೆಲ್ಲ ಅವತ್ತು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಲೋಕಸಭಾ ಸದಸ್ಯರಿದ್ದಾಗ ಕಳಸವಳ್ಳಿ ಮತ್ತೆ ಸಿಗಂದೂರು ಒಂದು ಸೇತುವೆ ಸುಮಾರು 450 ಕೋಟಿ ವೆಚ್ಚವನ್ನ ಮಾಡಿ ಆ ಸೇತುವೆ ಆಗ್ತಾ ಇದೆ. ಸೊ ಇದರಿಂದ ಆ ಭಾಗದ ಎಲ್ಲ ಧಾರ್ಮಿಕ ಸ್ಥಳಗಳಿಗೆ ಅದರಲ್ಲೂ ವಿಶೇಷವಾಗಿ ಈ ಶರಾವತಿ ಮುಳುಗಡೆ ಆಗಿ ಭೂಮಿ ಕಳ್ಕೊಂಡಂತ ಜನರಿಗೆ ಒಂದು ಐಲ್ಯಾಂಡ್ ಆಗಿತ್ತು. ಸಂಜೆ ಮೇಲೆ ಯಾವುದೇ ಒಂದು ಕನೆಕ್ಟಿವಿಟಿ ಇದ್ದಿದ್ದಿಲ್ಲ ಅವರಿಗೆ. ಸೊ ಇದು ಕೇಬಲ್ ಸ್ಟೇ ಬ್ರಿಡ್ಜ್ ಅಂತೇಳಿ ಆ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದಾರೆ. ಇಡೀ ದೇಶದಲ್ಲಿ ಈ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಆಗ್ತಿರುವಂತ 2ನೇ ಅತ್ಯಂತ ಉದ್ದವಾದಂತ ಬ್ರಿಡ್ಜ್ ಇದು. ಸುಮಾರು 2 ಕಿಲೋಮೀಟರ್ ಬ್ರಿಡ್ಜ್ ಆಗತ್ತೆ. ಕೇವಲ 11 ಪಿಲ್ಲರ್ಸ್ ಮೇಲೆ ಮಾತ್ರ ನಿಂತಿರುತ್ತಿದ್ದು ತುಂಬಾ ಅಭೂತಪೂರ್ವದಂತ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಈ ಸೇತುವೆ ಆಗ್ತಿರಿಂದ ಆ ಭಾಗದ ಒಂದು ಆರ್ಥಿಕವಾಗಿ ಆ ಜನರ ಜೀವನವನ್ನ ಎತ್ತಿಡಲಿಕ್ಕೆ ಏನ್ ಮಾಡಬೇಕು ಅದು ಕೂಡ ಆಗ್ತಾ ಇದೆ. ಓಕೆ ಸರ್, ಒಳ್ಳೇದಾಗ್ಲಿ. ನಿಮ್ಮಂತ ನಾಯಕರು ಬೇಕು ಎಲ್ಲಾ ಜಿಲ್ಲೆಗಳಿಗೂ. ಈ ರೀತಿ ಅನುದಾನ ಜೊತೆಗೆ ಅಭಿವೃದ್ಧಿ ಎಲ್ಲವೂ ಕೂಡ ಬೇಕು ಜನರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ಟಿ5 ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು.